ಶಂಕಿತ ಉಗ್ರ ಶಾರಿಕೆ ಜಾಕಿರ್ ನಾಯಕ್ ಸ್ಫೂರ್ತಿಯಂತೆ ಇಸ್ಲಾಂ ಧರ್ಮ ಪ್ರಚಾರಕನ ಭಾಷಣಗಳಿಂದ ಶಾರಿಕ್ ಸ್ಫೂರ್ತಿಯನ್ನ ಪಡೆಕೊಂಡಿದ್ದ ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಮಂಗಳೂರಿನ ಬಾಂಬ್ ಸ್ಫೋಟದ ಆರೋಪಿ ಶಾರಿಕ್ ಭಾರತ ವಿರೋಧಿ ಭಾಷಣವನ್ನ ಮಾಡುತ್ತಾ ಇದ್ದಂತ ಜಾಕಿರ್ ನಾಯಕ್ ನಿಂದ ಪ್ರೇರೇಪಿತನಾಗಿದ್ದಂತೆ ಜಾಕಿರ್ ನಾಯಕ್ ವಿಡಿಯೋಗಳನ್ನ ಶಾರಿಕ್ ಫಾಲೋ ಮಾಡುತ್ತಿದ್ದ ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ भारत प्रवेश जाकिर नायक के निर्बंध हेरलागिदे सद्य जाकिर नायक मलेशिया आश्रय पड़े आतन भारत विरोधी हिंदू विरोधी भाषण शाकिर बहुत प्रेरपितन अवंत महिति बड़क बरता है ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ ಚಂದ್ರಮೋಹನ್ ಈಗಾಗಲೇ ಜಾಕಿರ್ ನಾಯಕ್ಗೆ ಭಾರತದಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ ಬಟ್ ಆಟೋ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿಯಾಗಿರುವಂತ ಶಾರಿಕ್ ಈತನಿಂದಲೇ ಪ್ರೇರೇಪಿತನಾಗಿದ್ದ ಇವರು ಬರಿ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕು ಅವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತ ಮಾಹಿತಿ ಡೀಟೇಲ್ಸ್ ನ ಹಂಚಿಕೊಳ್ಳಬಹುದು ಚಂದ್ರಮೋಹನ್ ಅದು ವಿದೇಶಿಗ ಮುಖ್ಯವಾಗಿ ಮೊಹಮ್ಮದ್ ಶಾರಿಕ್ ನ ಮೊಬೈಲ್ ಅನ್ನು ಪೊಲೀಸರು ಪರಿಶೀಲನೆ ನಡೆಸಿದರೆ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ನಲ್ಲಿ ಜಾಕಿರ್ ನಾಯಕ್ ನ ವಿಡಿಯೋಗಳು ಪತ್ತೆಯಾಗಿವೆ ಈ ಜಾಕಿರ್ ನಾಯಕ್ ಭಾರತದಲ್ಲಿ 2016 ವರೆಗೂ ಇದ್ದಂತ ವ್ಯಕ್ತಿ ಭಾರತದಲ್ಲೇ ಇದ್ದುಕೊಂಡನೆ ಭಾರತ ವಿರೋಧಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದ ಜೊತೆಗೆ ಭಾರತದಲ್ಲಿ ಯುವಕರನ್ನ ಭಯೋತ್ಪಾದನೆಯತ್ತ ಪ್ರಚೋದಿಸುವಂತ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದ ಮತ್ತು ಆ ವಿಡಿಯೋಗಳನ್ನ ಸೋಶಿಯಲ್ ಮೀಡಿಯಾಗಳಲ್ಲೂ ಕೂಡ ಆಗ್ತಾ ಇದ್ದ ಈ ಕಾರಣಕ್ಕಾಗಿ ಇತನಿಗೆ ವಿರುದ್ಧ ಭಾರತದಲ್ಲಿ ಕೇಸನ್ನು ಕೂಡ ದಾಖಲಿಸಲಾಗಿತ್ತು ಅದಾದ ಬಳಿಕ ಇತ 2016 ರಲ್ಲಿ ಭಾರತವನ್ನ ಬಿಟ್ಟು ಬೇರೆ ದೇಶಗಳಿಗೆ ಪಲಾಯನವನ್ನು ಕೂಡ ಮಾಡಿದನೆ ಈ ಜಾಕಿರ್ ನಾಯಕ್ನ ವಿಡಿಯೋಗಳನ್ನೇ ಈಗ ಬಂಧಿತನಾಗಿರತಕ್ಕಂತ ಮೊಹಮ್ಮದ್ ಶಾರಿಕ್ ಕೂಡ ನೋಡಿದನೆ ಜೊತೆಗೆ ಅದನ್ನ ತನ್ನ ಸಹಚರರೊಂದಿಗೂ ಕೂಡ ಹಂಚಿಕೊಂಡಿದನೆ ಬೇರೆ ಬೇರೆ ಮೊಬೈಲ್ ನಲ್ಲಿ ವೈರ್ನ ಮೂಲಕ ಟೆಲಿಗ್ರಾಮ್ನ ಮೂಲಕ ಮತ್ತು ಬೇರೆ ಬೇರೆ ಆಪ್ಗಳ ಮೂಲಕ ಈ ಜಾಕಿರ್ ನಾಯಕ್ಗಳನ್ನ ವಿಡಿಯೋಗಳನ್ನು ಪರಸ್ಪರ ಹಂಚಿಕೊಂಡಿರತಕ್ಕಂತದ್ದು ಕೂಡ ಈಗ ಪೊಲೀಸರ ತನಿಖೆ ವೇಳೆಯಲ್ಲಿ ತಿಳಿದು ಬಂದಿದೆ ಹೀಗಾಗಿ ಈತ ಜಾಕಿರ್ ನಾಯಕ್ನ ದ್ವೇಷದ ಭಾಷಣಗಳಿಂದ ಪ್ರಭಾವಿತನಾಗಿದ್ದ ಸ್ಫೂರ್ತಿಯನ್ನ ಪಡೆದಿದ್ದ ಆತನ ಭಾಷಣಗಳಿಂದಲೇ ಪ್ರೇರಣೆ ಸ್ಫೂರ್ತಿಯನ್ನ ಪಡೆದು ಈಗ ಬಾಂಬ್ ಸ್ಫೋಟಕ್ಕೆ ಮುಂದಾಗಿದ್ದ ಅನ್ನತಕ್ಕಂತ ಅಂಶ ಕೂಡ ಈಗ ಪೊಲೀಸರ ತನಿಖೆ ವೇಳೆಯಲ್ಲಿ ತಿಳಿದು ಬಂದಿದೆ ಹೀಗಾಗಿ ಈಗ ಜಾಕಿರ್ ನಾಯಕ್ ನಂತಹ ವ್ಯಕ್ತಿಗಳನ್ನು ಕೂಡ ಮಟ್ಟ ಹಾಕಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈತನ ವಿರುದ್ಧ ಇಂಟರ್ಪೋಲ್ ನಿಂದ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬೇಕು ಅಂತ ಕೂಡ ಇಂಟರ್ಪೋಲ್ ಗೆ ಭಾರತ ಸರ್ಕಾರ ಮನವಿಯನ್ನ ಮಾಡ್ಕೊಂಡಿದೆ ಆದರೆ ಈತ ಈಗ ಭಾರತದಿಂದ ಪರಾರಿಯಾಗಿ ಈಗ ಮಲೇಷ್ಯಾದಲ್ಲಿ ಆಶ್ರಯವನ್ನ ಪಡೆದಿದ್ದಾನೆ ಮತ್ತು ಕತಾರ್ಗೂ ಕೂಡ ಇತ್ತೀಚೆಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದ ಈಗ ಮುಖ್ಯವಾಗಿ ಈಗ ಮೊಹಮ್ಮದ್ ಶಾರಿಕ್ನ ಬೇರೆ ಬೇರೆ ಅಂಶಗಳ ಬಗ್ಗೆ ಎಲ್ಲವೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಆಕ್ಟಿವ್ ಆಗಿದ್ದ ಮತ್ತು ಏನೇನು ಮೆಸೇಜ್ ಅನ್ನು ಮೆಸೇजेस ಗಳನ್ನು ಬೇರೆ ಬೇರೆ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಅದರ ಬಗ್ಗೆ ತನಿಖೆ ನಡೆಸಿದ್ರೆ ಮತ್ತು ಅತನ ಮೊಬೈಲ್ ಅನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಈತ ಜಾಕಿರ್ ನಾಯಕ್ನ ದ್ವೇಷದ ಮತ್ತು ಪ್ರಚೋದನಕಾರಿ ವಿಡಿಯೋಗಳನ್ನು ನೋಡಿರತಕ್ಕಂತದ್ದು ಮತ್ತು ಅದನ್ನ ತನ್ನ ಸಹಚರರೊಂದಿಗೂ ಕೂಡ ಶೇರ್ ಮಾಡಿರತಕ್ಕಂತದ್ದು ಕೂಡ ಈಗ ತನಿಖೆ ವೇಳೆಯಲ್ಲಿ ಬೆಳಕಿಗೆ ಬಂದಿದೆ ಹೀಗಾಗಿ ಈತ ಜಾಕಿರ್ ನಾಯಕ್ನ ವಿಡಿಯೋಗಳಿಂದ ಭಾಷಣಗಳಿಂದ ಪ್ರಭಾವಿತನಾಗಿದ್ದ ಸ್ಫೂರ್ತಿಯನ್ನು ಪಡೆದಿದ್ದ ಅನ್ನೋ ಒಂದು ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ ವಿದ್ಯಾ ಚಂದ್ರಮೋಹನ್ ಶಾರಿಕ್ ಜಾಕಿರ್ ನಾಯಕ್ನ ವಿಡಿಯೋಗಳಿಂದ ಅಥವಾ ಆತನ ದ್ವೇಷ ಭಾಷಣಗಳಿಂದ ಪ್ರೇರೇಪಿತನಾಗಿದ್ದ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು ಈ ಜಾಕಿರ್ ನಾಯಕ್ನ ಹಿನ್ನೆಲೆ ಅಥವಾ ಆತನ ದ್ವೇಷದ ಭಾಷಣ ಯಾವ ಮಟ್ಟಿನಲ್ಲಿ ಇತ್ತು ಜೊತೆಗೆ ಯಾವ ಸಂದರ್ಭದಲ್ಲಿ ಈತನಿಗೆ ಭಾರತದಲ್ಲಿ ನಿರ್ಬಂಧವನ್ನ ಹೇರಲಾಯಿತು ಇದನ್ನ ವಿವರಿಸಬಹುದಾ ಚಂದ್ರಮೋಹನ್ ವಿದ್ಯಾಯಿತ ಭಾರತದಲ್ಲಿ ತನ್ನದೇ ಆದ ಒಂದು ಸಂಸ್ಥೆನ ಕಟ್ಟಿದ ಈ ಸಂಸ್ಥೆ ಮೂಲಕ ಅಲ್ಲಲ್ಲಿ ಭಾಷಣಗಳನ್ನು ಕೂಡ ಮಾಡ್ತಾ ಇದೆ ಈ ಭಾಷಣದ ವೇಳೆನಲ್ಲೇ ಭಾರತ ವಿರೋಧಿ ಹೇಳಿಕೆಗಳನ್ನು ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದೆ ಜೊತೆಗೆ ಇಸ್ಲಾಂನ ಫಾಲೋ ಮಾಡತಕ್ಕಂತ ಯುವಕರಿಗೆ ಭಯೋತ್ಪಾದನೆಗೆ ಇಳಿಬೇಕು ಮತ್ತು ಭಯೋತ್ಪಾದನೆಯನ್ನು ನಡೆಸಬೇಕು ಜಿಹಾದ್ ಅನ್ನು ನಡೆಸಬೇಕು ಅನ್ನೋ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದೆ ಇವೆಲ್ಲವೂ ಕೂಡ ಆಕ್ಷೇಪರ ಆಗಿದ್ದರಿಂದಾಗಿ ಇತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಭಾರತ ಸರ್ಕಾರ 2016 ರಲ್ಲೇ ಮುಂದಾಗಿತ್ತು ಮತ್ತು ಇತನ ವಿರುದ್ಧ ಕೇಸನ್ನು ಕೂಡ ದಾಖಲಿಸುತ್ತಿತ್ತು ಇದಾದ ಬಳಿಕ ಇತ ಭಾರತವನ್ನ ಬಿಟ್ಟು ವಿದೇಶಕ್ಕೆ ಪರಾರಿಯಾದ ಇತನ ವಿರುದ್ಧ ಈಗ ಭಾರತದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ ಜೊತೆಗೆ ಭಯೋತ್ಪಾದನೆಗೆ ಪ್ರಚೋದನೆ ಕುಂಭಕನ ನೀಡಿದ ಆರೋಪದಡಿ ಕೂಡ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ ಈ ಕೇಸ್ಗಳ ಆಧಾರದ ಮೇಲೆ ಇತನನ್ನ ಈಗ ಭಾರತಕ್ಕೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಇಂಟರ್ಪೋಲ್ ಗೂ ಕೂಡ ಮನವಿಯನ್ನ ಮಾಡ್ತಾ ಇದೆ ಮತ್ತು ಬೇರೆ ಬೇರೆ ದೇಶಗಳಿಗೆ ಭಾರತ ಮನವಿಯನ್ನ ಮಾಡ್ತಾ ಇದೆ ಮತ್ತು ಇತನ ಬಂಧನಕ್ಕಾಗಿನೇ ಇಂಟರ್ಪೋಲ್ ನಿಂದ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಲಿಕ್ಕೆ ಇಂಟರ್ಪೋಲ್ ಗೆ ಭಾರತ ಸರ್ಕಾರ ಮನವಿಯನ್ನ ಈಗ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಈಗ ಇಂಟರ್ಪೋಲ್ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಇತ ಈಗ ಮಲೇಷ್ಯಾದಲ್ಲಿ ರಾಜಕೀಯ ಆಶ್ರಯವನ್ನ ಕೂಡ ಪಡೆದಿದ್ದಾನೆ ಹಾಗಾಗಿ ಮಲೇಷ್ಯಾ ಸರ್ಕಾರ ಇತನನ್ನ ಭಾರತಕ್ಕೆ ಗಡಿಪಾರು ಮಾಡುವ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಈ ನಿಟ್ಟಿನಲ್ಲಿ ಈಗ ಭಾರತ ಮಲೇಷ್ಯಾ ಸರ್ಕಾರವನ್ನ ಕೂಡ ಒತ್ತಾಯವನ್ನ ಮಾಡಲಿಕ್ಕೆ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದೆ ಹಾಗಾಗಿ ಈಗ ಇತನನ್ನ ಭಾರತ ಪ್ರವೇಶಕ್ಕೆ ಈಗ ಭಾರತ ಸರ್ಕಾರವೇ ನಿರ್ಬಂಧವನ್ನು ವಿಧಿಸಿತ್ತು ಏಕೆಂದರೆ ಈತ
भारत के बंद हिंसाचार के इंतु भयोत्पादने के युवक के प्रचोदने कुमकन अंत निर्बंध विधि आर इतन बेरे देश भारत के गड़ीपारी बंधी क्रम कईगढ़ अंत भारत सरकार तीर्मान तक आज इतन गड़ीपारी बेहे इन प्रक्रिया नड़ी मुख्यवाद ईत भारत कोम द्वेष भाषण धार्मिकवा हिंसाचार इतकू धार्मिकवा प्रचोदने भाषण इत भारत कुख्यात गए जो इतना संस्थे मूलक अक्रम हणव वर्गवणे गंभीर आरोप कूड़ा है इतना विरुद्ध मनी लॉन्ड्रिंग केस कूड़ा भारत में दाखल है विद्या थैंक यू चंद्रमोहन तमिला डिटेल्स के न्यूज़ फर्स्ट प्रतीक्षणा निम्मदिगे।